ಎಸ್, ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ತಿಪಟೂರು ವಿಧಾನಸಭಾ ಕ್ಷೇತ್ರ. ತಿಪಟೂರಲ್ಲಿ ಈಗ ಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ ಅಲ್ಲಿನ ಎಮ್ ಎಲ್ ಎ ಬಿ ಜೆ ಪಿಯಿಂದ, ಮಂತ್ರಿಗಳು ಕೂಡ ಹೌದು. ಸೊ 2023 ಅಂದರೆ ಈ ವರ್ಷದ ಎಲೆಕ್ಷನ್ ನಮಗೆ ಬಿ ಸಿ ನಾಗೇಶ್ ಬಿ ಜೆ ಪಿಯ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಅನ್ನೋದಿನ್ನು ಸ್ವಲ್ಪ ಗೊಂದಲ ಇದೆ. ಎಕ್ಸ್ ಎಮ್ ಎಲ್ ಎ ಷಡಕ್ಷರ ಕೇಳ್ತಾ ಇದ್ರು, ಜೊತೆಗೆ ಲೋಕೇಶ್ವರ ಕೂಡ ಆಸ್ಪಿರೆಂಟ್ ಆಗಿದ್ದಾರೆ. ವಿಶೇಷವಾಗಿ ಕೆ ಟಿ ಶಾಂತಕುಮಾರ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಕೆ ಟಿ ಶಾಂತಕುಮಾರ್ ಸ್ವಲ್ಪ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಸಾಕಷ್ಟು ಅವ್ರಿಗೆ ಟಿಕೆಟ್ ಬೇಕು ಅನ್ನೋ ಒಂದು ಜಾಸ್ತಿ ಜಿದ್ದಾಜಿದ್ದು ಬಿದ್ದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಜೆ ಡಿ ಎಸ್ ಕೂಡ ವೆಯ್ಟ್ ಮಾಡ್ತಾ ಇದೆ ಶಾಂತಕುಮಾರ್ನ ಸೆಳಿಬಹುದು ಅಂತ. ಸೊ ಇಲ್ಲಿ ಕೆ ಟಿ ಶಾಂತಕುಮಾರ್ ಕಾಂಗ್ರೆಸ್ಸಲ್ಲಿದ್ದರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗ್ಬೋದು. ಅಕಸ್ಮಾತ್ ಕೆ ಡಿ ಶಾಂತಕುಮಾರ್ ಜೆ ಡಿ ಎಸ್ಗೆ ಹೋದರೆ ಟಿಕೆಟ್ ಸಿಗಲಿಲ್ಲ ಕಾಂಗ್ರೆಸ್ನಿಂದ ಅಂದರೆ ಆಗ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಆಗ್ಬೋದು ಅಂದರೆ ಶಾಂತಕುಮಾರ್ ಕಾರಣಕ್ಕಾಗಿ. ಸೊ ಹೀಗಾಗಿ ಡಿಪೆಂಡ್ಸ್ ಆನ್ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಫೈಟ್ ಆಗುತ್ತೆ. ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಯಾರು ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಬಿ ಸಿ ನಾಗೇಶ್ ಇರ್ತಕ್ಕಂಥ ಸಿಟ್ಟಿಂಗ್ ಎಮ್ ಎಲ್ ಎ. ಹಾಗಾಗಿ ಈಗ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲಿ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಬಿ ಸಿ ನಾಗೇಶ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಆದಮೇಲೆ ಯಾರಿಗೆ ಕೊಡ್ತಾರೆ ಅನ್ನೋದ್ಮೇಲೆ ಬಹುಶಃ ಚೇಂಜಸ್ ಆಗಬಹುದು. ಈ ಕ್ಷಣಕ್ಕೆ ಅದೆಲ್ಲವೂ ಆಗಿಲ್ಲ ಇನ್ನು. ಹಾಗಾಗಿ ಬಿ ಸಿ ನಾಗೇಶ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಶಿವ, ತಿಪಟೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಟಿಕೆಟ್ ಯಾರಿಗಂತ ಕನ್ಫರ್ಮ್ ಇಲ್ಲ ಇನ್ನೂ. ಅವ್ರು ಇನ್ನೂ ಟಿಕೆಟ್ ಅನೌನ್ಸ್ ಮಾಡೋದ್ರಲ್ಲೇ ಇದ್ದಾರೆ. ಜನವರಿ ಮುಗಿತಾ ಬಂತು, ಅನೌನ್ಸ್ ಮಾಡಲಿಲ್ಲ. ಕೆ ಟಿ ಶಾಂತಕುಮಾರ್ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ. ಟಿಕೆಟ್ ಕೊಡಲಿಲ್ವಾ? ಜೆ ಡಿ ಎಸ್ ಅವ್ರು ಕರೆಸಿ ವೆಯ್ಟ್ ಬಾಪ ಬಾಪ ಅಂತ ಕರೀತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಸೊ ಕೆ ಟಿ ಶಾಂತಕುಮಾರ್ಗೆ ಟಿಕೆಟ್ ಕೊಡಬಹುದು ನಿರೀಕ್ಷೆ ಇದೆ. ಬಟ್ ಷಡಾಕ್ಷರಿ ನನಗೆ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಗೊಂದಲ, ಜೆ ಡಿ ಎಸ್ನಲ್ಲಿ ಗೊಂದಲ. ಸೊ ಅದೆಲ್ಲ ಎನ್ಕ್ಯಾಶನ್ನು ಬಿ ಸಿ ನಾಗೇಶ್ ಮಾಡ್ಕೊತಾರೆ. ಸದ್ಯಕ್ಕೆ ಆರಾಮಾಗಿ ಇರ್ಬೋದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿ ಸಿ ನಾಗೇಶ್. ಹೌದು, ಯಾಕಂದ್ರೆ ಬಿ ಸಿ ನಾಗೇಶ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ರು ಸಹ ಲಿಂಗಾಯತರ ಪ್ರಾಬಲ್ಯ ಕ್ಷೇತ್ರದಲ್ಲಿ ಪಾರುಪತ್ಯವನ್ನು ಮೆರಿತಾ ಇದ್ದಾರೆ. ಜಾತಿ ಮೀರಿದ ರಾಜಕಾರಣಿ, ಸಿಂಪಲ್ 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 ಅನ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಷಡಕ್ಷರಿ ಎಕ್ಸ್ ಎಮ್ ಎಲ್ ಎ ಲೋಕೇಶ್ವರಪ್ಪ ಅವ್ರ ಮಾಜಿ ಬಿ ಜೆ ಪಿ ಕೆ ಜೆ ಪಿ ಈಗ ಜೆ ಡಿ ಎಸ್ ಈಗ ಕಾಂಗ್ರೆಸ್ ನಾಯಕರು ಅವ್ರದ್ದು ಇದೆ. ಕೆ ಟಿ ಶಾಂತಕುಮಾರ್ ಕಳೆದ ಬಾರಿ ಐ ತಿಂಕ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡೋಣ ಸ್ವಲ್ಪ ಓಟ್ ತಗೊಂಡಿರುವಂತ ಅವ್ರೀಗ ಸ್ಟ್ರಾಂಗ್ ಆಗ್ಬಿಟ್ಟು ಅದೇನೋ ದಿಢೀರ್ನೆ ಅವ್ರಿಗೆ ಈಗ ಅವ್ರೇನೋ ಅವ್ರಿಗೆ ಡಿಮ್ಯಾಂಡ್ ಜೆ ಡಿ ಎಸ್ ಅವ್ರು ಮನೆಗೆ ಬಂದು ಬರೀತಾ ಬನ್ನಿ ಅಂತ ಕರೀತಾರೆ. ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ಬನ್ನಿ ಸ್ವಾಮಿ ಬನ್ನಿ. ಜೆ ಡಿ ಎಸ್ ಸ್ಟ್ರಾಂಗ್ ಇಲ್ಲ ಅಲ್ಲಿ ಆ ಕ್ಷೇತ್ರದಲ್ಲಿ. ಕ್ಯಾಂಡಿಡೇಟ್ ವೆಯ್ಟ್ ಮಾಡ್ತಾರೆ, ಕ್ಯಾಂಡಿಡೇಟ್ ಮೇಲೆ ಸ್ಟ್ರಾಂಗ್ ಬರುತ್ತೆ. ಬಂದ್ಬಿಟ್ರೆ ಜೆ ಡಿ ಎಸ್ ಗೆ ಶಾಂತಕುಮಾರ್ ಹೋದ್ರೆ ಗೆದ್ಬಿಡ್ತಾರಾ? ಗೆಲ್ಲಲ್ಲ, ಗೆಲ್ಲಲ್ಲ. ಲೋಕೇಶ್ವರಪ್ಪ ಕೆ ಜೆ ಪಿ ಲಿ ಕಂಟೆಸ್ಟ್ ಮಾಡಿ ಜೆ ಡಿ ಎಸ್ ಇವೆಲ್ಲ ಓದಾಟಗಳಿದ್ದು. ಷಡಕ್ಷರಿ ವರ್ಸಸ್ ಬಿ ಸಿ ನಾಗೇಶ್, ಬಿ ಸಿ ನಾಗೇಶ್ ಫೈಟ್. ಆದರೆ ಶಾಂತಕುಮಾರ್ಗೆ ಕಾಂಗ್ರೆಸ್ ಕೊಟ್ಟರೆ ಫೈಟ್ ಆಗ್ಬೋದು, ಆಗಲೂ ಸಹ ಬಿ ಸಿ ನಾಗೇಶ್ ದಡ ಮುಟ್ತಾರೆ. ಅವ್ರಿಗೇನು ವಿರೋಧಿಯ ಬಿಸಿ ಏನು ಮುಟ್ಟಿಲ್ಲ. ತಿಪಟೂರಿನಲ್ಲಿ ಬಿ ಜೆ ಪಿ ಸ್ಟಿಲ್ ಸ್ಟ್ರಾಂಗ್ ಇದೆ, ನಾಗೇಶ್ ಸ್ಟ್ರಾಂಗ್ ಇದ್ದಾರೆ. ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಗೊಂದಲವನ್ನು ಪರಿಹಾರ ಮಾಡಿಕೊಂಡು ನಾವೆಲ್ಲ ಅಣ್ತಂದಿರು ಒಂದೇ ಒಂದಾಗಿ ಹೋಗೋಣ ಬನ್ನಿ ಅಂದ್ರೆ ಆ ಗೊಂದಾಗಿ ಸೇರಿ ಬಿ ಸಿ ನಾಗೇಶ್ವರನ ಸೋಲಿಸಬಹುದು. ಕಾಣಿಸ್ತಿಲ್ಲ ವಾತಾವರಣ ಹಂಗೆ ತರದೆಲ್ಲ ಬಿಟ್ಟತೆ. ನೀನೇ ಕ್ಯಾಂಡಿಡೇಟ್ ಹೋಗು ಖರ್ಚು ಮಾಡು, ನೀನೇ ಕ್ಯಾಂಡಿಡೇಟ್ ಹೋಗು ಖರ್ಚು ಮಾಡು ಅಂತ ಎಲ್ಲ ಖರ್ಚು ಮಾಡಿಸಿ 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 ಎಲ್ಲರೂ ವಾಪಸ್ ಬರಕ್ ಆಗದಿರೋ ತರ ಮಾಡಿಟ್ಬಿಟ್ಟವ್ರೆ ಬಾಟಿಲಿ. ಅದು ಸಮಸ್ಯೆ ಕಾಂಗ್ರೆಸ್ ನೋಡ. ಅನೌನ್ಸ್ ಆಗ್ಲಿ, ಟಿಕೆಟ್ ಅನೌನ್ಸ್ ಆದ್ಮೇಲೆ ಸ್ವಲ್ಪ ಸೀನಿಯರ್ ಚೇಂಜಸ್ ಆಗ್ಬಹುದೇನೋ, ಅವಾಗ ಗೊತ್ತಾಗುತ್ತೆ ರೆಬಲ್ಗಳು ಯಾರು ಯಾರು ಉಳ್ಕೊಳ್ತಾರೆ. ಕುಮಾರಸ್ವಾಮಿ ಮಾಡ್ತೀವಿ ನವೆಂಬರ್ ಫಸ್ಟ್ ಅಂತ ತಗೊಂಡ್ಬಂದು ಡಿಸೆಂಬರ್ ಎಂಡ್ ಮಾಡಿದ್ರೆ ಹೆಚ್ಚು ಕಮ್ಮಿ. ಇವರು ಜನವರಿಲಿ ಮಾಡ್ತೀವಿ ಮಾಡ್ತೀವಿ ಅನ್ಕೊಂಡು ಜನವರಿ ಮುಗಿತಾ ಬಂತು, ಫೆಬ್ರವರಿಗೆ ಮಾಡ್ತಾರಂತೆ. ಇವ್ರದ್ದು ಕಾಂಗ್ರೆಸ್ ಅವ್ರದ್ದು ಅದೇ ಕತ್ತಿ ಆಗೈತೆ ನೋಡುವಾಗ. ಇನ್ ಬಿಜೆಪಿ ಅವ್ರದ್ದು ಇನ್ನೂ ಹತ್ತತ್ತೆ ಯಾವಾಗ ಟಿಕೆಟ್ ಘೋಷಣೆ ಅಂತ ಚರ್ಚೆನೇ ಇಲ್ಲ. ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಅವರು ಮೋಸ್ಟ್ಲಿ ಆಗಬಹುದೇನೋ. ಬಿಜೆಪಿ ಯಾರು ಬೇಗ ಮಾಡಿಲ್ಲ, ಬೇರೆ ರಾಜ್ಯದಲ್ಲಿ ಯಾವಾಗ ಚುನಾವಣೆ ಘೋಷಣೆ ಆದ್ಮೇಲೆ ಸಂಸದೀಯ ಮಂಡಳಿ ಸಭೆ ಯಡಿಯೂರಪ್ಪ ಎಲ್ಲ ಹೋಯ್ತಾರಲ್ಲ, ಅದಕ್ಕೆ ಹೋಗಿ ನಂತರ ಫೈನಲ್ ಮಾಡಿ ಕಡೆ ಪಟ್ಟಿ 1, 2, 3, 4, 5 ಅಂತ ಬಿಡ್ತಾರೆ. ಒಂದೇ ಬಿಡಲ್ಲ ಅವರು, ಒಂದೇ ಬಿಡಲ್ಲ ಅದು. ಈ ಬಿಜೆಪಿಗಳಿದೆಯಲ್ಲ, ಈ ಕಾಂಗ್ರೆಸ್ ಅವ್ರದ್ದು ಜೆ ಡಿ ಎಸ್ ಅವ್ರದ್ದು ಪರವಾಗಿಲ್ಲ, ಬಿಜೆಪಿದು ಟಿಕೆಟ್ ಘೋಷಣೆ ವಿಚಾರದಲ್ಲಿ ಇನ್ನೂ ಹತ್ತತ್ಲೆ. ಕಳೆದ ಬಾರಿ ಆ ಹಾಸನದಲ್ಲಿ ನಾರ್ವೆ ಸೋಮಶೇಖರ್ ಮೊದಲೇ ಟಿಕೆಟ್ ಕೊಟ್ಟಿದ್ರೆ ಸಕಲೇಶ್ಪುರ ಟಿಕೆಟ್ ರಿಸಲ್ಟ್ ಆಗಿರೋದು. ಇವೆಲ್ಲ ಕತೆಗಳವರು ಜಾಸ್ತಿ ತಗೊಂಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ಥರದ್ದು ಅಡೆತಡೆ ಆಗಲ್ಲ ಅಂತ. ಯಾಕಂದರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಇದು. ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ಮಕ್ಕಳಿಗೂ ಕೊಡ್ತಾ ಇದ್ದೀನಿ, ನಾನು ತೊಗೊತಾ ಇದ್ದೀನಿ, 4 ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ.